ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಇಂಡಿಯನ್ ಮೆಡಿಕಲ್ ವರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಅಡ್ಮಿಷನ್ ತೋತಿರಲ್ಲ ಅವ್ರದ್ದು ಏನಪ್ಪ ಅಂದರೆ ಬಿ ಎಸ್ ಸಿ ನರ್ಸಿಂಗ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಥವಾ ಲಾಸ್ಟ್ ಡೇಟ್ ಯಾವಾಗ ಯಾವಾಗಿದೆ ಫೀಸ್ ಮೇನ್ ಅಂದರೆ ಫೀಸ್ ಬಗ್ಗೆ ಹೇಳಬೇಕಂದ್ರೆ ಫೀಸ್ ಎಷ್ಟು ಇರುತ್ತೆ ಪ್ರೈವೇಟ್ ಕಾಲೇಜ್ನಲ್ಲಿ ಎಷ್ಟಿರುತ್ತೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ಇರುತ್ತೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ ವೀಡಿಯೋನ ಎಂಟುವರೆಗೆ ನೋಡಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಎರಡು ಸಾವಿರ ಇಪ್ಪತ್ತ ಮೂರನೇ ಸಾಲಿನ ಒಂದು ಬ್ಯಾಚ್ ಇತ್ತಾರೆ ಅದಕ್ಕೆ ಕಂಪ್ಲೀಟಾಗಿ ಅಡ್ಮಿಷನ್ ಪ್ರೊಸೆಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅದರ ಹಿಂದಿನ ವರ್ಷನೂ ಸಹ ನಾವು ಒಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ ಬಿ ಎಸ್ ಎ ನರ್ಸಿಂಗ್ ಅಡ್ಮಿಷನ್ ಪ್ರೊಸೆಸ್ ಬಗ್ಗೆ ಅದಲ್ಲದೆ ಕ ಒಂದು ಸಿಲೆಬಸ್ ಕಾಪಿ ಆಗಲಿ ಅಡ್ ಸಬ್ಜೆಕ್ಟ್ಸ್ ಆಗಲಿ ಸಬ್ಜೆಕ್ಟ್ ಟಾಪಿಕ್ಸ್ ಆಗಲಿ ಅದನ್ನು ಸಹ ಎಕ್ಸ್ಪ್ಲೇನ್ ಮಾಡೀವಿ ನಿಮಗೇನೇ ಫ್ರೀ ಟೈಮ್ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿರಿ ಸಲ ನಮ್ಮ ಯೂಟ್ಯೂಬ್ ಚಾನಲ್ ಏನೇನಿದೆ ಎಲ್ಲ ನೋಡಿರಿ ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ರೆಡ್ ಕಲರ್ ಬಟನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಬರುವಂಥ ಒಂದು ಅಪ್ಡೇಟ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ನರ್ಸಿಂಗ್ ಎಲ್ಲ ನಿಮಗೆ ತಲುಪುತ್ತೆ ಓಕೆನಾ ಈಗ ಆಲ್ರೆಡಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಿದೆ ಎರಡು ಸಾವಿರದ ಮೂರನೇ ಸಾಲಿನಲ್ಲಿ ಸುಮಾರು ವಿದ್ಯಾರ್ಥಿಗಳು ಎಷ್ಟೋ ಪ್ರಾಬ್ಲಮ್ಸನ್ನು ತೊಗೊಂಡಿದ್ರು ಅದನ್ನೆಲ್ಲ ಸಾಲ್ವ್ ಮಾಡ್ವಿ ನನಗೆ ಎಷ್ಟು ನೋಡು ಅದಷ್ಟು ಎಲ್ಲ ನಿಮ್ಮ ಒಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನನಗೆ ಗೊತ್ತಿಲ್ಲದಿದ್ರು ನಾ ಬೋರ್ಡಿಗೆ ಅಥವಾ ಯೂನಿವರ್ಸಿಟಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಯಾವುದೇ ಪರಿಚಯ ಇದ್ದವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ ಓಕೆನಾ ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ನೋಟ್ಸ್ ಪಿ ಡಿ ಎಫ್ಸ್ ಬುಕ್ಸ್ ಹಾಸ್ಪಿಟಲ್ರಿಗೆ ಹಾಸ್ಪಿಟಲ್ ಎಲ್ಲ ಇನ್ಫಾರ್ಮೇಷನ್ನ ಕೊಡ್ತೀನಿ ಇವನ್ ನಿಮ್ಗೆ ಕಾಲೇಜ್ ಸ್ಟಾರ್ಟ್ ಆಗಿದ್ದರು ನಿಮ್ಗೆ ಯಾವುದೇ ಒಂದು ಟಾಪಿಕ್ ಡಿಫಿಕಲ್ಟಿ ಅನಿಸಿದ್ರು ಅವಾಗೂ ಸಾಲ್ವ್ ಮಾಡ್ತೀನಿ ಈಗ ಕ್ಲಿಯರ್ ಆಯಿತಾ ಆ್ಯಂಡ್ ನೆಕ್ಸ್ಟ್ ಇದು ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಒಂದು ಅಡ್ಮಿಷನ್ ಪ್ರೋಸೆಸ್ ಪ್ರಿವಿಯಸ್ನಲ್ಲಿ ತುಂಬಾ ಒಂದು ಇಶ್ಯೂ ಆಯಿತು ಏನಪ್ಪ ಏನು ಪ್ರಾಬ್ಲಮ್ ಆಯಿತು ಎಷ್ಟೋ ವಿದ್ಯಾರ್ಥಿಗಳು ಕೆ ಸಿ ಟಿ ಅಪ್ಲಿಕೇಶನ್ ಹಾಕದೇ ಇರೋ ಕಾರಣ ಅವರಿಗೆ ಗೌರ್ಮೆಂಟ್ ಸೀಟನ್ನು ಸಿಕ್ಕಿತ್ತಿಲ್ಲ ಈಗ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿದೆ ಏನು ಹೇಳ್ತೀನಿ ಅಂತಂದರೆ ಬಿ ಎಸ್ ಸಿ ನರ್ಸಿಂಗ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನೀವೇನಾದರೂ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಅಥವಾ ನಿಮ್ಮ ಗೋರ್ಮೆಂಟ್ ಸೀಟನ್ನು ತೊಗೋಬೇಕಂದ್ರೆ ನೀವು ಕಂಪಲ್ಸರಿ ಕೆ ಸಿ ಇ ಟಿ ಅಪ್ಲಿಕೇಶನ್ ಹಾಕಿರಬೇಕು ಕೆ ಸಿ ಇ ಟಿ ಅಪ್ಲಿಕೇಶನ್ ಹಾಕಿರಬೇಕು ಎಕ್ಸಾಮ್ ಬರೆದಿರಬೇಕು ಅಂದಾಗ ಮಾತ್ರ ನಿಮ್ಗೆ ಗೋರ್ಮೆಂಟ್ ಆಗಲಿ ಸಿಗ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಆಗಲಿ ಸಿಗ್ಬೋದು ನಿಮ್ಗೆ ಡೈರೆಕ್ಟ್ ಅಡ್ಮಿಷನ್ನು ಮಾಡಿಸ್ಬೋದು ನೀವು ಕಂಪಲ್ಸರಿ ಕೆ ಸಿ ಇ ಟಿ ಎಕ್ಸಾಮನ್ನು ಬರೀಲೇಬೇಕು ಓಕೆನಾ ಇದೊಂದು ಇದು ಒಂದು ಯಾರಿಗೆಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ನಿಮ್ಮ ಫ್ರೆಂಡ್ಸ್ಗೆ ಯಾರು ಬಿ ಎಸ್ ಸಿ ನರ್ಸಿಂಗ್ ಮಾಡಬೇಕು ಅಂದಿರ್ತಾರಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಇದು ಕೆ ಸಿ ಇ ಟಿ ಬಗ್ಗೆ ಇಲ್ಲ ಬಿ ಎಸ್ ಸಿ ನರ್ಸಿಂಗ್ ಅಪ್ಲಿಕೇಶನ್ಸ್ ಬಿಡ್ತಾರೆ ಅವಾಗ ನಾನು ಅಪ್ಲಿಕೇಶನ್ ಹಾಕಬೇಕು ಇನ್ನೂ ಅಂಥ ಒಂದು ಕನಸೊಳಗೆ ಇರ್ತಾರೆ ಅವ್ರಿಗೆ ಶೇರ್ ಮಾಡಿರ್ತಾನೆ ಯಾರಿಗೆ ಗೊತ್ತಿಲ್ಲ ಅಂತ ಏನು ಮಾಡಬೇಕು ನೀವು ಕೆ ಸಿ ಇ ಟಿ ಅಪ್ಲಿಕೇಶನ್ನ ಹಾಕಬೇಕು ಅದನ್ನು ಎಕ್ಸಾಮ್ ಬರೀಬೇಕು ಅಂದಾಗ ನಿಮ್ಗೆ ಗೋರ್ಮೆಂಟ್ ಸೀಟ್ ಆಗಲಿ ಗೋರ್ಮೆಂಟ್ ಅಷ್ಟು ಫೀಸ್ ಅಂತೂ ಒಂದೊಂದು ಲ್ಯಾಕ್ ಕಟ್ಟಿಗಟ್ಟಿ ಆಗೋದಿಲ್ಲ ನಮಗೆ ಕಟ್ಟಕ್ಕೆ ಆಗೋದಿಲ್ಲ ಅಂದರೆ ಗೋರ್ಮೆಂಟ್ ಸೀಟ್ ತೊಗೋಬೇಕು ಅದರಲ್ಲಿ ಫೀಸ್ ಕಮ್ಮಿ ಇರುತ್ತೆ ಅದನ್ನ ಫೀಸ್ ಬಗ್ಗೆ ಹೇಳ್ತೇನೆ ಹಾಂ ಆ್ಯಂಡ್ ನೆಕ್ಸ್ಟ್ ಪ್ರೈವೇಟ್ ಡೈರೆಕ್ಟಾಗಿ ತೊಗೋಬೇಕಂದ್ರೆ ನೀವು ಏನು ಮಾಡಬೇಕು ಕೆ ಸಿ ಇ ಟಿ ಎಕ್ಸಾಮ್ನ ಬರೀಲೇಬೇಕು ಆ್ಯಂಡ್ ನೆಕ್ಸ್ಟ್ ಫೀಸ್ ಬಗ್ಗೆ ಮಾತಾಡೋದಾದ್ರೆ ಇದು ಪ್ರೈವೇಟ್ ಒಂದು ಫೀಸ್ ಅಂದರೆ ಒಂದು ಲಕ್ಷದ ಮ್ಯಾಗಿರುತ್ತೆ ಒಂದು ಪ್ರೈವೇಟ್ ಕಾಲೇಜು ಫೀಸ್ ನೋಡೋದಾದ್ರೆ ಒಂದು ಲಕ್ಷದ ಮ್ಯಾಗಿರುತ್ತೆ ಅದು ಎಷ್ಟರ ತನಕ ಇರ್ಬೋದು ಅಂದ್ರೆ ಎರಡು ಲಕ್ಷ ತನೂ ಇರ್ಬೋದು ಓಕೆನಾ ಇನ್ನು ಇಲ್ಲ ನಾವು ಗೋರ್ಮೆಂಟ್ ಸೀಟ್ ಸಿಕ್ಕರೆ ಎಷ್ಟು ಗೋರ್ಮೆಂಟ್ ಸೀಟು ಗೋರ್ಮೆಂಟ್ ಕಾಲೇಜ್ನಲ್ಲಿ ಸಿಕ್ಕರೆ ಎಷ್ಟು ಫೀಸ್ ಇರ್ಬೋದು ಅದು ಎಷ್ಟಿರ್ತಂದ್ರೆ ಒಂದು ಹತ್ತು ಸಾವಿರ ಇರುತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಪ್ಲಿಕೇಶನ್ ಯಾವಾಗ ಎಂಡ್ ಆಗುತ್ತೆ ಅಂದರೆ ಲಾಸ್ಟ್ ಡೇಟ್ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮ್ಮ ಪೇಮೆಂಟ್ ಮಾಡುವ ಒಂದು ಲಾಸ್ಟ್ ಡೇಟ್ ಏನಂದರೆ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಯಾವುದೇ ಒಂದು ಪ್ರಾಬ್ಲಮನ್ನು ಬರಲಿ ಯಾವುದೇ ಒಂದು ಏನು ತೊಂದರೆ ಆದರೆ ಏನು ಸಂಕೋಚ ಮಾಡಿ ಪಡ್ಕೋಬೇಡ್ರಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಒಂದು ನಿಮ್ಮ ಪ್ರಾಬ್ಲಮ್ ಏನಿದೆ ಅಲ್ಲ ಅದನ್ನು ಹಾಕಿರಿ ಆದಷ್ಟು ಲವ್ ಹಾಕಿರಿ ಟೈಮ್ ಮೀರಿದ ಮ್ಯಾಗೆ ಹಾಕಬೇಡ್ರಿ ಏನೇ ಡೌಟ್ ಇದ್ದರೂ ಆದಷ್ಟು ಲವ್ ಹಾಕಿರಿ ಅದನ್ನು ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತೀವಿ ಅದು ನಾವು ತಿಳ್ಕೊಂಡು ನಾವು ನಿಮ್ಗೆ ಸಾಲ್ವ್ ಮಾಡಬೇಕಂದ್ರೆ ಟೈಮ್ ಸ್ವಲ್ಪ ತಗೋತದ ಅದಕ್ಕೆ ಏನೇನು ಹೇಳ್ತೀನಿ ನಿಮ್ಗೆ ಯಾವುದೇ ಒಂದು ಸಣ್ಣ ಒಂದು ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅವ್ನು ಸಾಲ್ವ್ ಮಾಡೋಣ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್